ದಾವಣಗೆರೆಯಲ್ಲಿ ವಂದೇ ಭಾರತ ರೈಲಿಗೆ ಕಿಡಿಗೇಡಿಗಳು ಕಲ್ಲು ಎಸೆದಿದ್ದಾರೆ. ಹೊಸ ರೈಲಿಗೆ ಕಲ್ಲು ಹೊಡೆದು ಕಿಡಿಗೇಡಿಗಳು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ದಾವಣಗೆರೆ ಹೊರಭಾಗದ GMIT ಬಳಿ ನಡೆದಿರುವಂತಹ ಘಟನೆ ಇದು. ಧಾರವಾಡದಿಂದ ಬೆಂಗಳೂರು ಕಡೆಗೆ ಈ ವಂದೇ ಭಾರತ ಟ್ರೈನ್ ತೆರಳುತ್ತಿದ್ದ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಕಲ್ಲು ಹೊಡೆದಿದ್ದರಿಂದಾಗಿ ರೈಲಿನ C4 ಬೋಗಿ ಏನಿದೆ ಆ ಕೋಚ್ ಗ್ಲಾಸ್ಗೆ ಹಾನಿಯಾಗಿದೆ, ಸೀಳಿದಂತಾಗಿದೆ ಆ ರೈಲಿನ ಗ್ಲಾಸ್. ಶನಿವಾರ ಮಧ್ಯಾಹ್ನ 4 ಗಂಟೆ ಸುಮಾರಿಗೆ ನಡೆದಿರುವಂತಹ ಘಟನೆ ಇದು. ಇದನ್ನೊಂದು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಹಾನಿ ಆಗಿಲ್ಲ. ಬಟ್ ಈ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಪ್ರಯಾಣಿಕರು ಆತಂಕಕ್ಕೆ ಒಳಗಾಗಿದ್ದಾರೆ. ನೀವು ಫೋಟೋದಲ್ಲಿ ಗಮನಿಸ್ಬೋದು ನೋಡಿ, ಯಾರೋ ಕಿಡಿಗೇಡಿಗಳು ನಮ್ಮ ಭಾರತದ ಸಂಪತ್ತು ಇದೆಲ್ಲ ಇಂತಹ ಸಂಪತ್ತಿಗೆ ಹಾನಿ ಮಾಡುವಂತಹ ಕುಕೃತ್ಯಕ್ಕೆ ಕೈ ಹಾಕಿದ್ದಾರೆ. ನೋಡಿ, ವಂದೇ ಭಾರತ್ ಎಕ್ಸ್ಪ್ರೆಸ್ ಅಂತ ಸಂದರ್ಭದಲ್ಲಿ ನಮ್ಮ ಕರ್ನಾಟಕಕ್ಕೆ ಇದು ಎರಡನೇ ಗರಿಮೆ. ಮೈಸೂರು ಚೆನ್ನೈ ಎಕ್ಸ್ಪ್ರೆಸ್ ಇದೆ, ಬೆಂಗಳೂರು ಧಾರವಾಡ ಎಕ್ಸ್ಪ್ರೆಸ್ ಇದೆ, ಸಿಕ್ಕಿದೆ. ಇಂಥ ನಮ್ಮ ಸಂಪತ್ತನ್ನು ನಾವು ರಕ್ಷಣೆ ಮಾಡದೇ ಇದ್ದರೆ ಇದನ್ನು ಇನ್ಯಾರು ರಕ್ಷಣೆ ಮಾಡ್ತಾರೆ? ಕಿಡಿಗೇಡಿಗಳು ಯಾರು ಅಂತ ಆದಷ್ಟು ಬೇಗ ತನಿಖೆ ನಡೀಬೇಕು, ಅವರಿಗೆ ತಕ್ಕ ಶಿಕ್ಷೆಯಾಗಬೇಕು. ನೋಡಿ, ನಮ್ಮದೇ ಟ್ಯಾಕ್ಸ್, ನಮ್ಮದೇ ಹಣ, ನಮಗೆ ಸೌಕರ್ಯದ ರೂಪದಲ್ಲಿ ಇವು ಮತ್ತೆ ಲಭ್ಯವಾಗ್ತವೆ. ಆ ಸಣ್ಣ ಅರಿವು ಇಲ್ಲದಂತಹ ಕಿಡಿಗೇಡಿಗಳು ಮಾಡಿದ ಕೃತ್ಯಕ್ಕೆ ಹೊಸದೊಂದು ರೈಲು ವಂದೇ ಭಾರತ್ ಎಕ್ಸ್ಪ್ರೆಸ್ ಏನಿದೆ ಆ ಎಕ್ಸ್ಪ್ರೆಸ್ನ ಕಿಟಕಿಯ ಗಾಜು ಈ ರೀತಿ ಬ್ರೇಕ್ ಆಗಿದೆ. ಈ ಹಿಂದೆ ಕೂಡ ಹೊಳಲ್ಕೆರೆ ಚಿಕ್ಕಜಾಜೂರು ಮಧ್ಯೆ ಕಲ್ಲು ಹೊಡೆದ ಘಟನೆಗಳು ನಡೆದಿದ್ದು ಅಂತ ವರದಿಯಾಗಿದೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಬಸವಲಿಂಗಪ್ಪ ನವಣಿ. ಬಸವಲಿಂಗಪ್ಪ, ಯಾವಾಗಿದ್ದು ಘಟನೆ, ಆ ಕಿಡಿಗೇಡಿಗಳು ಯಾರು ಅಂತ ಗೊತ್ತಾಯ್ತಾ, ಮೂವಿಂಗ್ ಇದ್ದಾಗ ಈ ರೀತಿ ಕಲ್ಲು ಹೊಡೆದಿದ್ದಾರೆ ಹೇಗೆ? ಇದು ನಿನ್ನೆ ಶನಿವಾರ 3 ಗಂಟೆಯಿಂದ 4 ಗಂಟೆ ಸುಮಾರು ಆ ಮಧ್ಯದಲ್ಲಿ ಆಗಿರುವಂತದ್ದು. ವಂದೇ ಭಾರತ್ ರೈಲು ಹುಬ್ಬಳ್ಳಿಯಿಂದ ಏನು ದಾವಣಗೆರೆ ಮಾರ್ಗವಾಗಿ ಬೆಂಗಳೂರು ಕಡೆಗೆ ಪ್ರಯಾಣವನ್ನ ಬೆಳೆಸುವಂತ ಸಂದರ್ಭದಲ್ಲಿ ಆ ಕಿಡಿಗೇಡಿಗಳು ತಮ್ಮ ಏನು ಒಂದು ಕೃತ್ಯವನ್ನ ಎಸಗಿರುವಂತದ್ದು. ಇದು ಈ ಹಿಂದೆ ಕೂಡ ಹೊಳಲ್ಕೆರೆ ಮತ್ತು ಈ ಭಾಗದಲ್ಲಿ 2-3 ಬಾರಿ ವಂದೇ ಮಾತರಂ ರೈಲಿಗೆ ಕಲ್ಲನ್ನ ಹೊಡೆದು ಅದಕ್ಕೆ ಹಾನಿಯನ್ನ ಮಾಡಿದ್ರು. ಇದೇ ರೀತಿಯ ಒಂದು ಘಟನೆ ಈಗ ದಾವಣಗೆರೆಯಲ್ಲಿ ಕೂಡ ನಡೆದಿರುವಂತದ್ದು. ಹುಬ್ಬಳ್ಳಿಯಿಂದ ಬೆಂಗಳೂರು ಏನು ಚಲಿಸುವಂತ ರೈಲು ವಂದೇ ಭಾರತ್ ರೈಲು, ಆ ರೈಲು ಅಂದ್ರೆ ಅದು ದಾವಣಗೆರೆಗೆ ಏನು ಇನ್ನೇನು ಎಂಟ್ರಿ ಆಗ್ಬೇಕು ಅನ್ನೋ ಸಂದರ್ಭದಲ್ಲಿ ದಾವಣಗೆರೆ ರೈಲ್ವೆ ನಿಲ್ದಾಣದ ಹೊರ ಭಾಗದಲ್ಲಿ ದೇವರಾಜ ಅರಸ್ ಬಡಾವಣೆ ಅಂತ ಬರುತ್ತೆ, ಆ ಏನು ದೇವರಾಜ ಅರಸ್ ಬಡಾವಣೆಯನ್ನ ಪ್ರಾರಂಭಿಕ ಹಂತ ಏನು ಪ್ರವೇಶ ಮಾಡಬೇಕು, ಅಲ್ಲಿ ಆ ಕೃತ್ಯವನ್ನ ನಡೆದಿರುವಂತದ್ದು. ಆದ್ರೆ ಈ ವಂದೇ ಭಾರತ ರೈಲಿಗೆ ಯಾರು ಕಲ್ಲನ್ನ ಹೊಡೆದಿದ್ದಾರೆ ಏನು ಎಂಬುದರ ಬಗ್ಗೆ ಈಗ ಪೊಲೀಸರು ಕೂಡ ಏನ ತನಿಖೆಯನ್ನ ಮಾಡ್ತಿದ್ದಾರೆ. ಆದ್ರೆ ಯಾಕೆ ಹೊಡೆದ್ರು, ಅವ್ರ ಉದ್ದೇಶ ಏನು ಎಂಬುದ್ರ ಬಗ್ಗೆ ಗೊತ್ತಾಗಿಲ್ಲ. ಆದ್ರೆ ಈ ಕಲ್ಲನ್ನ ಹೊಡೆದಕ್ಕೆ ರೈಲಿನ ಕಾದು ಕೂಡ ಸೀಳಿರುವಂತದ್ದು. ಹೀಗಾಗಿ ಪ್ರಯಾಣಿಕರು ಕೂಡ ರೈಲಿನಲ್ಲಿ ಇರ್ತಕ್ಕಂಥ ಪ್ರಯಾಣಿಕರು ಕೂಡ ಇದರಿಂದ ಆತಂಕಕ್ಕೆ ಒಳಗಾಗಿದ್ದಾರೆ. ಯಾಕಂದ್ರೆ ನಿರಂತರವಾಗಿ ವಂದೇ ಭಾರತ್ ರೈಲ್ ಮೇಲೆ ಈ ರೀತಿಯ ಈ ಭಾಗದಲ್ಲಿ ಬೆಂಗಳೂರು ಹುಬ್ಳಿ ಮಾರ್ಗದ ಮಧ್ಯೆ ಏನು ಒಂದು 2-3 ಪ್ರಕರಣಗಳು ನಡೆದಿರುವಂತದ್ದು. ಹೀಗಾಗಿ ಪ್ರಯಾಣಿಕರು ಕೂಡ ಆತಂಕಕ್ಕೆ ಒಳಗಾಗಿರುವಂತದ್ದು ಮತ್ತು ದಾವಣಗೆರೆ ರೈಲ್ವೆ ಪೊಲೀಸರು ಕೂಡ ಈ ಬಗ್ಗೆ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ ಮತ್ತು ಈ ಬಗ್ಗೆ ತನಿಖೆ ಮಾಡಿ ಆರೋಪಿ ಯಾರು, ಈ ಅವರ ಉದ್ದೇಶ ಏನು ಎಂಬುದರ ಬಗ್ಗೆ ತನಿಖೆಯನ್ನ ಕೈಗೊಂಡಿದ್ದಾರೆ. ಈಗ ಪೊಲೀಸ್ ಸ್ಟೇಷನ್ ಆಸುಪಾಸಿನಲ್ಲೇ ನಡೆದಿರೋದ್ರಿಂದಾಗಿ ಏನಾದ್ರೂ CCTV ಫುಟೇಜ್ ಈ ನಿಟ್ಟಿನಲ್ಲಿ ತನಿಖೆ ನಡೀತಾ ಇದೆಯಾ? ಎಸ್ ಏನು ರೈಲ್ವೆ ಪೊಲೀಸ್ನ ಕೂಗಳಿಕೆ ದೂರದಲ್ಲಿ ಏನೋ ಇನ್ನೇನು ಸಿಟಿಗೆ ರೈಲ್ವೆ ನಿಲ್ದಾಣಕ್ಕೆ ಹತ್ತಿರ ಇರುವಂತಹ ಪ್ರದೇಶದಲ್ಲೇ ಈ ಘಟನೆ ನಡೆದಿರುವಂತದ್ದು. ಹೀಗಾಗಿ ಈಗ ಅದರ ಬಗ್ಗೆ ಏನು CCTV ಅಲ್ಲಿ ಯಾವ್ಯಾವ CCTV ಇದಾವೆ ಮತ್ತೆ ರೈಲ್ನ ಒಳಗಡೆ ಇರುವಂತ ಏನು ತಾಂತ್ರಿಕ ತಂತ್ರಜ್ಞಾನವನ್ನು ಬಳಸಿ ಅದರಲ್ಲಿ CCTV ಇತ್ತ, ಆ CCTV ಅಲ್ಲಿ ಏನು ದೃಶ್ಯ ಏನು ಒಂದು ರೆಕಾರ್ಡ್ ಆಗಿದೆಯಾ ಎಂಬುದ್ರ ಬಗ್ಗೆ ಈಗ ಎಲ್ಲಾ ರೀತಿಯಲ್ಲಿ ರೈಲ್ವೆ ಪೊಲೀಸರು ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಮತ್ತೆ ಅಲ್ಲಿ ಯಾರು ಏನು ಕಿಡಿಗೇಡಿ ಯಾರು ಯಾವ ಉದ್ದೇಶಕ್ಕೆ ಹೊಡೆದಿ ಕಲ್ಲು ಹೊಡೆದ್ರು ಏನು ಅವ್ರ ಉದ್ದೇಶ ಇರೋದು ಅನ್ನೋದ್ರ ಬಗ್ಗೆ ಈಗ ರೈಲ್ವೆ ಪೊಲೀಸರು ಕೂಡ ತನಿಖೆಯನ್ನ ಕೈಗೊಂಡಿದ್ದಾರೆ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವಲಿಂಗಪ್ಪ. ಒಟ್ಟಾರೆ ನೋಡೋದಾದ್ರೆ ಹೊಸ ರೈಲಿಗೆ ಕಲ್ಲು ಹೊಡೆದಿದ್ದಾರೆ ಕಿಡಿಗೇಡಿಗಳು. ದಾವಣಗೆರೆ ಹೊರಭಾಗದ GMIT ಬಳಿ ನಡೆದಿರುವಂತಹ ಘಟನೆ, ರೈಲ್ವೆ ಪೊಲೀಸ್ ಸ್ಟೇಷನ್ ಆಸುಪಾಸಿನಲ್ಲೇ ಈ ಘಟನೆ ನಡೆದಿದೆ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.